ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ದೇವರಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಆಲಿ ಎಲ್ ಎ ಸೋಮನಗೌಡ ಪಾಟೀಲ್ ಸಾಸ್ನೂರಿದ್ದಾರೆ ಅವರೇ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಎಸ್ಆರ್ ಪಾಟೀಲ್ ಬಹುತೇಕ ಅವರೇ ಫೈನಲ್ ಅವರೇ ಕಂಟೆಸ್ಟ್ ಮಾಡ್ತಿದ್ದಾರೆ ಸರ್ ಪಾರ್ಟಿ ಪಾಟೀಲ್ ಅಲ್ಲಿ ಏನಂತಂದ್ರೆ ಅವರು ಕ್ಷೇತ್ರ ಈ ಕಡೆಗಳಿಗೆ ಆಯ್ಕೆ ಲೆಕ್ಕಾಚಾರ ಇರುವ ಕಾರಣ ಅಂಡ್ ಜೆಡಿಎಸ್ ಡಿ ಎಸ್ ಇಂದ ರಾಜಗೌಡ ಪಾಟೀಲ್ ಇದಾರೆ ಇಲ್ಲಿ ಏನಾಗಿದೆ ತ್ರಿಕೋನ ಸ್ಪರ್ಧೆ ಸ್ಪರ್ಧೆ ಇಲ್ಲಿ ಹೇಗಿದೆ ಅಂತಂದ್ರೆ ಅವು ಏನಿ ಆಟ ನಾವು ಟ್ರೆಂಡು ಹದಿನೈದು ದಿನಕ್ಕೆ ಚೇಂಜ್ ಆಗುತ್ತೆ ತಿಂಗಳಿಗೆ ಒಂದ್ಸರ್ ಕೊಡ್ತೀವಿ ಅಂತ ಇಲ್ಲಿ ದಿನಕ್ಕೊಂದ್ಸರ್ ಟ್ರೆಂಡ್ ಚೇಂಜ್ ಆಗುತ್ತೆ ಹೆಂಗ್ ಬೇಕಾದ್ರೂ ಇಲ್ಲಿ ರಾಜಕಾರಣ ತಿರುಗಬಹುದು ಬಟ್ ಇಲ್ಲಿ ಎಸ್ ಆರ್ ಪಾಟೀಲ್ ಎಂಟ್ರಿ ರಾಜಕಾರಣದಲ್ಲಿ ಒಂದ್ ರೀತಿ ಹೊಸ ಬ್ಯಾಕ್ ದೊಡ್ಡ ರ್ಯಾಲಿ ಮಾಡಿದ್ರು ಟ್ಯಾಕ್ಟರ್ ರ್ಯಾಲಿ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಎಲ್ಲ ರೈತರ ಹಾಕೊಂಡು ತುಂಬಾ ಅಂದ್ರೆ ಸ್ವಲ್ಪ ಕಾಂಗ್ರೆಸ್ನ ಬೇಜಾರಾಗಿ ಆಗ ತನ್ನ ಶಕ್ತಿ ಪ್ರದರ್ಶನ ಮಾಡಿದ್ರು ಅದಾದ್ಮೇಲೆ ಇವರು ಇದಿಯಪ್ಪ ಇವರಿಗೆ ಅವ ಅನ್ಬಿಟ್ಟು ಕಾಂಗ್ರೆಸ್ ತನ್ನ ಗ್ರಾಫ್ ಅನ್ನು ಬೆಳೆಸ್ಕೊಂಡಿದ್ರು ಎಸ್ ಆರ್ ಪಾಟೀಲ್ ಶಕ್ತಿವಂತ ನೋ ಡೌಟ್ ರಾಜಕಾರಣದಲ್ಲಿ ಪರಿಷತ್ ಕೋಗ್ತಿದ್ರು ಈಗ ವಿಧಾನಸೌಧದ ಮೆಟ್ಲತ್ಬೇಕು ಅನ್ನೋ ಲೆಕ್ಕಾಚಾರ ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ ಕಾಂಗ್ರೆಸ್ ಒಂದ್ ರೀತಿಯ ಇವರದ್ದು ದೇವರಿಪರ್ಗೆ ಇವ್ರದ್ದು ಒಂಥರ ಟ್ರೆಂಡ್ ಶಕ್ತಿ ಕೊಟ್ಟಂಗೆ ಈ ಹಿಂದೆ ಇಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಎರಡು ಬಾರಿ ಕಾಂಗ್ರೆಸ್ ಎಂ ಎಲ್ ಎಲ್ ಎ ಕಾಂಗ್ರೆಸ್ ಇಂದ ಕ್ಷೇತ್ರ ಕೈ ತಪ್ಪಿತ್ತು ಕಾಂಗ್ರೆಸ್ ತೆಕ್ಕೆಗೆ ಮತ್ತೆ ಈ ಕ್ಷೇತ್ರ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವೆಲ್ಲ ಆಗ್ತಾ ಇದೆ ಅಂಡ್ ಸೋಮನ್ಗೌಡ ಪಾಟೀಲ್ ಸಹ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ತ್ರಿಕೋನ ತ್ರಿಕೋನ ಸ್ಪರ್ಧೆ ಒಂದ್ ಹೆಜ್ಜೆ ಹೆಂಗಿದೆ ಒಂದು ಥ್ರೆಡ್ ಹೇಳದಲ್ಲ ನಾಳೆ ಬೆಳಗ್ಗೆ ಬೇರೆ ಟ್ರೆಂಡ್ ಇರುತ್ತೆ ನಾಡಿದ್ದೀಗ ಬೇರೆ ಈ ಥರ ಲೆಕ್ಕಾಚಾರ ಬಟ್ ಎಸ್ ಆರ್ ಪಾಟೀಲ್ ಎಂಟ್ರಿಯಿಂದ ಕಾಂಗ್ರೆಸ್ ಕಳೆಗಟ್ಟಿದೆ ರಂಗೇರಿದೆ ಈ ಎಸ್ ಆರ್ ಪಾಟೀಲ್ ಎಂಟ್ರಿ ಏನಾಗಿದೆ ಇದುವರೆಗೂ ರಾಜಗೌಡ ಪಾಟೀಲ್ ಸ್ವಲ್ಪ ಹೆಂಗೋ ಸೋಮನ್ ಗೌಡ್ರ ಸೆಡ್ ಹೊಡ್ಕೊಂಡು ಆಚೆ ಈಚೆ ಹೋಗ್ತಾ ಇದ್ರು ಬಟ್ ಎಸ್ ಆರ್ ಪಾಟೀಲ್ ಎಂಟ್ರಿ ಕಾಂಗ್ರೆಸ್ನ ಒಂದು ರೀತಿಯ ಒಂದಷ್ಟು ಆಕ್ಟಿವ್ನೆಸ್ ಇಲ್ಲಿಗ ಕಾಂಗ್ರೆಸ್ ಎಂಟ್ರಿಯಿಂದಾಗಿ ಸ್ವಲ್ಪ ಪ್ರಮಾಣ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಇಲ್ಲಿ ಬಿಜೆಪಿ ಸಸ್ಯದ ತಕ್ಷಣಕ್ಕೆ ಇದು ಇವತ್ತಿನ ಟ್ರೆಂಡು ನಾಳೆ ಮತ್ತಾಗ್ಲೇ ಕಾಂಗ್ರೆಸ್ ನಾಡಿ ಜೆ ಡಿ ಎಸ್ ಈ ಮಟ್ಟಿಗೆ ಏನ್ ಬೇಕಾದ್ರೂ ಸಾಧ್ಯ ಆಗಬಹುದು ಇಲ್ಲಿ ಎಸ್ ಆರ್ ಪಾಟೀಲ್ ಚೇಂಜ್ ಎಸ್ ಆರ್ ಪಾಟೀಲ್ ಮಟ್ಟ ಲೆಕ್ಕಾಚಾರ ಇಪ್ಪರ್ಗೇನ ಮತ್ತೆ ಕಾಂಗ್ರೆಸ್ ಕೂರಿಸಬಹುದು ಜೆಡಿಎಸ್ ಅದು ಕೂಡ ಪ್ರಯತ್ನ ಪಡ್ತಾ ಇದೆ ಬಿಜೆಪಿ ಸಹ ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದೆ ಬಟ್ ಕಾಂಗ್ರೆಸ್ ಮತ್ತೆ ಇಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶದಲ್ಲಿ ಎಸ್ ಆರ್ ಪಾಟೀಲ್ ತನ್ನ ಶಕ್ತಿ ಪ್ರದರ್ಶನ ಮುಂದಾಗಿರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಮುನ್ನಡೆ ಬಿಜೆಪಿ ಇದೆ ಹೇಳಿದಲ್ಲ ನಾಳೆ ಏನ್ ಕಾಂಗ್ರೆಸ್ ನಾಳೆ ಜೆಡಿಎಸ್ ಒಂದ್ ರೀತಿಯ ಕಂಪ್ಲೀಟ್ಲಿ ಡಿಫ್ರೆಂಟ್ ತ್ರಿಕೋನ ತ್ರಿಕೋನ ತ್ರಿಕೋನದಲ್ಲಿ ಇದೊಂಥರ ನೆಕ್ಟ್ ಹೇಳಕ್ ಸಾಧ್ಯ ಇಲ್ಲ ಅನ್ನೋ ರೀತಿಯ ಒಂದಿದು ಬಟ್ ಒಂದೆಳೆ ಅಂತರದಲ್ಲಿ ಅಷ್ಟೇ ಬಿಜೆಪಿ ಸ್ವಲ್ಪ ಒನ್ ಪರ್ಸೆಂಟ್ ಆಫ್ ಫೋಟ್ ಅಲ್ಲಿ ಸ್ವಲ್ಪ ಮೊಡಕ್ ಕಾಯ್ದುಕೊಂಡಿದೆ ಅಷ್ಟೇ